ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ವತಿಯಿಂದ ಕಲಬುರಗಿಯ ಪಬ್ಲಿಕ್ ಗಾರ್ಡನ್ನಲ್ಲಿರುವ ಯಾತ್ರಿ ನಿವಾಸದಲ್ಲಿ ಜಿಲ್ಲಾ ಮಟ್ಟದ ಪ್ರಶಿಕ್ಷಣ ವರ್ಗ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಪಬ್ಲಿಕ್ ಗಾರ್ಡನ್ನಲ್ಲಿರುವ ಯಾತ್ರಿ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಶಿಕ್ಷಣ ವರ್ಗ ಸಮಾರಂಭದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಮಹಿಳಾ ನಾಯಕಿಯರು ಹಾಗೂ ಕಾರ್ಯಕರ್ತೆಯರು ಹೀಗೆಲ್ಲ ಪಕ್ಷವನ್ನು ಸಂಘಟಿಸಬೇಕೆಂಬ ಕುರಿತು ವ್ಯಾಪಕವಾದ ಚರ್ಚೆ ನಡೆಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾದ ಮಲ್ಲಿಕಯ್ಯ ಗುತ್ತೇದಾರ್ ಅವರು ಮಾತನಾಡಿ, 75 ವರ್ಷಗಳ ದೇಶದ ಇತಿಹಾಸದಲ್ಲಿ ಸುಮಾರು 60 ವರ್ಷ ದೇಶವನ್ನು ಕಾಂಗ್ರೆಸ್ ಪಕ್ಷ ಆಳುತ್ತಾ ಬಂದಿದೆ. ಈ ಪೈಕಿ ಸುಮಾರು 55 ವರ್ಷಗಳಷ್ಟು ಸುದೀರ್ಘ ಕಾಲದವರೆಗೆ ನೆಹರು ಕುಟುಂಬವೇ ಅಧಿಕಾರವನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡಿತ್ತು. ಈ ಅವಧಿಯಲ್ಲಿ ದೇಶದ ಜನರಲ್ಲಿ ಸ್ವಾಭಿಮಾನ ಮತ್ತು ದೇಶಾಭಿಮಾನವನ್ನು ರೂಪಿಸುವಲ್ಲಿ ಕಾಂಗ್ರೆಸ್ ಸೋತಿದೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಈ ಹಿಂದಿನ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶಕ್ಕಾಗಿ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಎದೆ ಸೆಟೆದು ದುಡಿಯುವ ರೀತಿಯನ್ನು ಕಲಿಸಿದ್ದಾರೆ ಎಂದರು. ಬಹಳ ಕಡೆಗಳಲ್ಲಿ ನಿನ್ನೆ ನಮ್ಮ ಆನ್ಲೈನ್ನಲ್ಲಿ ಪಕ್ಷದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮಂಡಲ ಎಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸುಮಾರು 870 ಜನ ನಾವು ಭಾಗಿಯಾಗಿದ್ದು, ನಾವು ಕೂಡ ಆನ್ಲೈನ್ನಲ್ಲಿ ಇದ್ದೆ. ಧ್ವಜ ಯಾರ್ಯಾರು ಹೆಂಗೆ ಮಾಡ್ತೀರಿ ಏನು ಅನ್ನೋದನ್ನು ರೂಪುರೇಷೆಗಳನ್ನು ಕೊಟ್ಟಿದ್ದಾರೆ. ಇದು ನಾವು ಘರ ಘರ ತಿರಂಗ ಮಾಡ್ತಕ್ಕಂಥ ಕಾರ್ಯಕ್ರಮ, ಬಹಳ ಯಶಸ್ವಿಯಾಗಿ ಮಾಡಬೇಕಾಗಿದೆ. ಅದು ನಮ್ಗೆ ಬಹಳ ಹೆಮ್ಮೆ ಇದೆ. ಹಿಂದೆ 75 ವರ್ಷದ ಅವಧಿಯಲ್ಲಿ 60 ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದಿದೆ. ಅದರಲ್ಲಿ 55 ವರ್ಷ ನೆಹರು ಫ್ಯಾಮಿಲಿ ಅವರೇ ಅಧಿಕಾರ ಮಾಡಿದ್ದಾರೆ. 15 ವರ್ಷ ನರಸಿಂಹರಾವ್ ಅವರು, ಮಧ್ಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದಿರಬಹುದು. ಆದ್ರೆ ಹೆಚ್ಚಿನ ವರ್ಷ ಅವರು ಅಧಿಕಾರ ಮಾಡಿದ್ರು ಕೂಡ ಈ ದೇಶ ಪ್ರೇಮ, ರಾಷ್ಟ್ರದ ಸ್ವಾಭಿಮಾನದ ಬಗ್ಗೆ ಎತ್ತಿ ಜನರಿಗೆ ಮೂಡಿಸ್ತಕ್ಕಂತ ಒಂದು ಉತ್ಸವ ಕೊಡ್ತಕ್ಕಂಥ ಕಾರ್ಯಕ್ರಮ ಎಂದು ಮಾಡಿ ಅದು ನರೇಂದ್ರ ಮೋದಿಜಿ ಅವರು ಬಂದ ಮೇಲೆ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿಂದ ಪ್ರಾರಂಭವಾದಂತಹ ದೇಶದ ಅಭಿವೃದ್ಧಿ ಯೋಜನೆಗಳು ನಡೆದುಕೊಂಡು ವಿಶೇಷವಾಗಿ 8 ವರ್ಷದ ಅವಧಿಯಲ್ಲಿ ನರೇಂದ್ರ ಮೋದಿಜಿ ಅವರು ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕೆ ಭ್ರಷ್ಟಾಚಾರದ ಆರೋಪ ಇಲ್ಲದೆ ಸಮರ್ಥ ನಾಯಕರಾಗಿ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವನೇ ಮೆಚ್ಚತಕ್ಕಂಥ ಒಬ್ಬ ನಾಯಕನಾಗಿ ಇವತ್ತು ದೇಶಕ್ಕೆ ಮಾರ್ಪಡಿ ಕೊಟ್ಟಿದ್ದಾರೆ. ಅಂತ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮನೆ ಮನೆಗೆ ಹೋಗಬೇಕಾಗಿದೆ. ವಾತಾವರಣ ನೋಡ್ತಾ ಇದ್ದೀವಿ, ಅದು ಮಂಗಳೂರು ಭಾಗದಲ್ಲಿ ಯಾವ ರೀತಿಯ ಒಂದು ಘಟನೆಗಳಾಗ ಅಲ್ಲಿ ಯಾವ ರೀತಿ ಕೆಲವು ಸಂಘ ಸಹ ಪರಿವಾರಗಳಿಂದ ಏನೇನು ಅನಾಹುತಗಳಾಗ್ತಾ ಇದೆ, ಅದರಿಂದ ಅಶಾಂತಿಗೆ ಧಕ್ಕೆ ಆಗ್ತದೆ. ಇವೆಲ್ಲವನ್ನು ಹೊರದೋಡಿಸಬೇಕಾಗ್ತದೆ. ರಾಜ್ಯ ಮತ್ತು ದೇಶ ಶಾಂತಿಪ್ರಿಯ ಆಗಿರಬೇಕಾದ್ರೆ, ಅಖಂಡ ಭಾರತ ಒಗ್ಗಟ್ಟಾಗಿರ್ಬೇಕಾದ್ರೆ ನಾವು ಇದ್ರ ಬಗ್ಗೆ ಜಾಗೃತಿ ಕಟ್ತಕ್ಕಂಥದ್ದು ಬಹಳ ಅವಶ್ಯಕತೆ. ನಾವು ಯಾವುದೇ ಧರ್ಮದವರಿರ್ಬೋದು, ಭಾರತದಲ್ಲಿ ಇರ್ತಕ್ಕಂಥ ಯಾವೇ ಜಾತಿಯಲ್ಲಿದ್ದರೂ ಕೂಡ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಭಾರತದ ಪ್ರಜೆಗಳು ಅನ್ನುವಂಥ ಒಂದು ಸ್ವಾಭಿಮಾನದಿಂದ ಹೆಚ್ಚಾಗಿ ನಾವೆಲ್ಲರೂ ಹಿಂದುತ್ವಗಳ ಆಧಾರದ ಮೇಲೆ ಈ ಒಂದು ರಾಜ್ಯ ಮತ್ತು ದೇಶ ಕಟ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಕೆಲವು ಕಡೆಗಳನ್ನ ನೋಡಿದ್ದೀನಿ ಸ್ಟೇಟ್ಮೆಂಟ್ಗಳು, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಕೆಲವರು ಹೇಳ್ತಾ ಇದ್ರು 2042 ಇಸ್ಲಾಮಿಕ್ ಕಂಟ್ರಿ ಮಾಡ್ತಾರೆ. ಇವೆಲ್ಲ ಮಾತುಗಳು ಯಾವ ರೀತಿ ಗೊತ್ತಾಗ್ತದೆ ಅಂದ್ರೆ, ಇಲ್ಲಿ ಏನೋ ಒಂದು ಹಿತಾಸಕ್ತಿಗಳು ದೇಶವನ್ನು ಹೊಡಿತಕ್ಕಂಥ ಕೆಲಸ ಮಾಡ್ತಾರೆ. ಹಿಂದೆ ಆಳಿದ್ದಾರೆ, ಆದ್ರೆ ಇವತ್ತು ನಮ್ಮ ಭಾರತಕ್ಕೆ ಅನೇಕರು, ಶಿವಾಜಿ ಮಹಾರಾಜರು ಹಿಡಿದು, ಕಿತ್ತೂರು ಚೆನ್ನಮ್ಮವ್ರು ಹಿಡಿದು, ಭಗವತ್ ಸಿಂಗ್, ಚಂದ್ರಶೇಖರ ಆಜಾದ್, ಅನೇಕ ನಾಯಕರು, ಒಬ್ಬರೊಬ್ಬರು ಅಂಬೇಡ್ಕರ್ ಅವರು ಹಿಡ್ಕೊಂಡು ಸಾಕಷ್ಟು ಜನ ಇವತ್ತು ನಮ್ಮ ದೇಶಕ್ಕೆ ತಮ್ಮದೇ ಆದಂತಹ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟು ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ. ಹೀಗಾಗಿ ನಾವೆಲ್ಲರೂ ಸ್ವಾಭಿಮಾನಗಳಿಂದ ಈ ಒಂದು ಇದರಲ್ಲಿ ನಾವು 75ನೇ ವರ್ಷ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಬಹಳ ಹುರುಪಾಗಿ ಬಹಳ ಶಿಸ್ತಿನಿಂದ. ಇನ್ನು ಸಮಾರಂಭವನ್ನು ಉದ್ಘಾಟಿಸಿದ ಬಿಜೆಪಿ ಮಹಿಳಾ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದಮ್ಮ ಪಾಟೀಲ್ ಅವರು ಮಾತನಾಡಿ, ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಪಕ್ಷವನ್ನು ಬೂತ್ ಮಟ್ಟ, ಮಂಡಲ ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಂಘಟಿಸುವ ನಿಟ್ಟಿನಲ್ಲಿ ಮಹಿಳಾ ಕಾರ್ಯಕರ್ತೆಯರು ಹಾಗೂ ಮಹಿಳಾ ನಾಯಕಿಯರು ಅತ್ಯಂತ ಮುತುವರ್ಜಿಯಿಂದ ದುಡಿಯಬೇಕಾದ ಅಗತ್ಯವಿದೆ ಎಂದರು. ಕೆಲಸ ಮಾಡ್ತಿದ್ದೀವಿ ಹೆಂಗಂದ್ರೆ, ನಮಗ ರಾಷ್ಟ್ರದ ಆದೇಶ ಬರ್ತದ ಏನಂತ ಪಟ್ಟನೆ ಲಿಸ್ಟ್ ಮಾಡ್ಬೇಕು, ಪಟ್ಟನೆ ರೆಡಿ ಮಾಡ್ಬೇಕು, ಪಟ್ಟನೆ ಫೋಟೋ ಕೊಡ್ಬೇಕು, ಪಟ್ಟನೆ ನಮ್ಮ
ನಮಗ ಈ ಪಕ್ಷದ ಏನಂದ್ರೆ ಎಲ್ಲಿ ನಡೆಸ್ಯಾರ ಯಾವ ಬೂತ್ ಮಟ್ಟದಲ್ಲಿ ನಡೆಸ್ಯಾರ ಅಂತ ಪಟಾಪಟ್ ಪಟಾಪಟ್ ಕೇಳ್ತಾರ. ಅದರಂತೆ ನಿಮ್ಮೆಲ್ಲರ ಸಹಕಾರ ತುಂಬಾ ಇದೆ. ಯಾಕಂದ್ರೆ ನಾನು ಒಬ್ಬರೇ ಮಾಡಂತ ಕೆಲಸ ಇಲ್ಲ, ಇಲ್ಲಿ ಬೂತ್ ಮಟ್ಟಲಿಂದ್ರು ಒಂದು ಮಂಡಲ ಮಟ್ಟದಿಂದ ಒಂದು ಜಿಲ್ಲಾ ಮಟ್ಟದಿಂದ ತಾವೆಲ್ಲರೂ ಒಂದು ಸಂಘಟನೆಗೆ ಕೈ ಜೋಡಿಸಿ ಕೆಲಸ ಮಾಡ್ತಿರ್ತಕ್ಕಂತ ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತಾ. ಯಾಕಂದ್ರೆ ನನಗೆ ಒಂದು ಬಹಳ ಹೆಮ್ಮೆ ಅನಿಸ್ತದ. ನಾವು ಎಷ್ಟೇ ಕೆಲಸ ಕೊಟ್ಟರೂ ತಾವೆಲ್ಲ ಒಂದು ನಗು ನಗುತ್ತ ಸ್ವೀಕಾರ ಮಾಡ್ತೀರಿ, ಅದು ಒಂದು ಬಹಳ ಖುಷಿ ಅದ ನನಗ. ಯಾಕಂದ್ರೆ ಈ ಕೆಲಸಗಳು ಬಹಳ ಜಾಸ್ತಿ ಮಾಡಕತ್ತಾವ. ಈಗ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ದೇಶ ಹೊಸದು ಮಾಡ್ತೀನಿ ದೇಶ ಹೊಸದು ಮಾಡ್ತೀನಿ ಅಂತ ಹೇಳಿದಾರ. ವಿರೋಧ ಪಕ್ಷದವರು ಏನ್ ಹೇಳ್ತಾರ, ಏನ್ ಮಾಡಿದ್ರು ಮೋದಿಜಿ ಅಂತ ಹೇಳ್ತಾರ. ಅದಕ್ಕೆ ನಾವೆಲ್ಲರೂ ಹೆಣ್ಮಕ್ಳು ಎದುರ್ತಟ್ಟಿ ಹೇಳಬೇಕು, ಮೋದಿಜಿ ಅವರು ಹೊಸ ಭಾರತ ನಿರ್ಮಾಣ ಮಾಡಕತ್ತಾರ. ಏನ್ ಮಾಡಕತ್ತಾರ ನೋಡ್ರಿ, ಕೊರೋನಾ ಟೈಮಿಗೆ ಸಾಮಾನ್ಯ ಹೆಣ್ಮಕ್ಳು ಮನೆ ಕುಂತು ಕೂಲಿ ಮಾಡೋದ ಹೆಣ್ಮಕ್ಳದ್ದು ವಿಚಾರ ಮಾಡ್ರ ಮೋದಿಜಿ ಅವರು. ಏನಂತ ಜನ್ಧನ್ ಅಕೌಂಟ್ ತಿಳಿಸಿದ್ರು, ಇಡೀ ದೇಶದಾಗ ಜನ್ಧನ್ ಅಕೌಂಟ್ ತೆಗಿಸಿ ಏನ್ ಮಾಡ್ತಾರ ಅಂತ ಯಾರಿಗೂ ಪ್ರಜ್ಞೆ ನಿಂತಿದ್ದಿಲ್ಲ. ಜನ್ಧನ್ ಅಕೌಂಟ್ ತೆಗಿಸಿ ಮೋದಿಜಿ ಅವರು ಪ್ರತಿ ಒಂದು ಹೆಣ್ಮಕ್ಳಿಗೆ ಒಂದೊಂದು ಅಕೌಂಟಿಗೆ 1500 ರೂಪಾಯಿ ಹಾಕಿದ್ರು. ಅದೆಲ್ಲ ನಾವು ಮುಂಬರುವ ಎಲೆಕ್ಷನ್ ಅಲ್ಲಿ ನಾವೆಲ್ಲ ಹೆಣ್ಮಕ್ಳು ಒಂದು ಎದೆ ತಟ್ಟಿ ಹೇಳ್ಬೇಕಾಗ್ಯದ. ಜನ್ಧನ್ ಅಕೌಂಟ್ ಹೆಣ್ಮಕ್ಳಿಗೆ ಎಷ್ಟು ಉಪಯೋಗ ಆಯ್ತು, 3 ತಿಂಗಳು 1500 ರೂಪಾಯಿ ಹಾಕಿದ್ರು. ಪ್ರತಿ ಒಂದು ಹೆಣ್ಮಕ್ಳು ಹಳ್ಳಿ ಒಳಗೆ ಹೋಗಿ ಅದ್ರ ಫೆಸಿಲಿಟಿ ತಗೊಂಡಾರೆ. ಅದಕ್ಕೆ ಇನ್ನೊಂದು ಕಿಸಾನ್ ಸನ್ಮಾನ್ ಯೋಜನೆ ಅಂತ ಹೇಳಿ ಏನು ನಮ್ಮ ದೇಶದ ಕಪ್ಪು ಚುಕ್ಕಿ ಹಣ ಹೋಗ್ತಿತ್ತು, ಅದು ಫ್ರಾಡ್ ಆಗ್ತಿತ್ತು. ಅದು ಇವತ್ತಿನ ದಿವಸ ಮೋದಿಜಿ ಅವರು ಕಿಸಾನ್ ಸನ್ಮಾನ್ ಯೋಜನೆ ರೂಪದಲ್ಲಿ ರೈತರಿಗೆ ಕೊಡಕತ್ತಾರ. ಹಾಗೆ ನಮ್ಮ ರಾಜ್ಯ ಸರ್ಕಾರರು ಹೆಣ್ಮಕ್ಳ ಬಗ್ಗೆ ಬಹಳ ಒಂದು ಅಚ್ಚುಕಟ್ಟದ್ದೇ ಮಾಡ್ತಾರ. ಇನ್ನೊಂದು ನೋಡ್ರಿ ಹೆಂಗದ, ನಾವು ನೀವೆಲ್ಲ ಒಂದು ಸಾಮಾನ್ಯ ಇಲ್ಲಿ ಇರ್ತಕ್ಕಂಥವ್ರು ಕೆಲವೊಬ್ರು ಅಷ್ಟೇ, ಏನು ರಾಯಲ್ ಫ್ಯಾಮಿಲಿದವ್ರು ಇದ್ದಿರ್ಬಹುದು. ನಾವೆಲ್ಲ ಒಂದು ಸಣ್ಣ ಹಳ್ಳಿ ಒಳಗ ಮಾಲೀಕರ ಸಾಹೇಬ್ರಿ ಗೊತ್ತದ, ನಾವೆಲ್ಲ ಒಂದು ಹಳ್ಳಿ ಒಳಗೆ ಇರೋ ಜನ. ಪಕ್ಷದೊಳಗ ನಮ್ಗೆ ಇಷ್ಟೊಂದು ಗುರುತಿಸಿ ಒಂದು ರಾಜ್ಯ ಮಟ್ಟಕ್ಕೆ ಹೋಯ್ತು ಅಂದ್ರೆ ನಮ್ಮನ್ನು ನಾವು ಬಹಳ ಹೆಮ್ಮೆ ಪಟ್ಕೋತೀವಿ. ಯಾಕಂದ್ರ ಮೋದಿಜಿ ಅವರು ಏನಂತ ಘೋಷಣೆ ಮಾಡ್ರು, ಮಹಿಳೆಯರಿಗೆ ಒಂದು ಉಜ್ವಲ ಯೋಜನೆದಾಗ ಹಳ್ಳಿ ಮಹಿಳೆಯರು ದುಡ್ಡಕ್ಕಂತ ಕೆಲಸ ಮಾಡ್ಬೇಕು, ಕೂಲಿಗೆ ಕೆಲಸ ಹೋಗ್ಬೇಕಂದ್ರ ಬೆಳಿಗ್ಗೆ ಎದ್ದು ಈ ಮಳೆಗಾಲ ದಿವಸದಾಗ ಯಾರು ಒಲಿ ಊದಿ ಒಲಿ ಕಟ್ಟಿಗೆ ಹಸ್ತಿ ಅವ್ರಿಗೆ ಪರಿಸ್ಥಿತಿ ಗೊತ್ತಾಗ್ತದ. ಅದೇ ರೀತಿ ಒಂದು ಹೆಣ್ಮಕ್ಳ ಬಗ್ಗೆ ವಿಚಾರ ಮಾಡಿ ಮೋದಿಜಿ ಅವರು ಏನ್ ಮಾಡಿದ್ರು ಅಂದ್ರೆ ಉಜ್ವಲ ಯೋಜನೆ ಮಾಡಿದ್ರು. ಸಾಕಷ್ಟು ಒಂದು ಲೆಕ್ಕವಿಲ್ಲದಷ್ಟು ಒಂದು ಯೋಜನೆಗಳು ಮಹಿಳೆಯರ ಪರವಾಗಿ ತಂದಾರ. ಇಂತ ಮಹಿಳೆಯರು ನಾವೆಲ್ಲ ಮುಂಬರುವ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ವಿಧಾನಸಭೆ ಪಂಚಾಯತಿಯಲ್ಲಿ ತಾವೆಲ್ಲರೂ ಒಂದು ಅಚ್ಚುಕಟ್ಟಾಗಿ ತಾವೆಲ್ಲ ಕೆಲಸ ಮಾಡ್ಬೇಕು. ಬಿಜೆಪಿ ಗ್ರಾಮೀಣ ಜಿಲ್ಲಾ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದವಾಡಗಿ, ಕಲಬುರಗಿ ಗ್ರಾಮೀಣ ಶಾಸಕ ಬಸವರಾಜ ಮತ್ತಿಮಡು, ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್, ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ್ ಬಿರಾದಾರ್, ಜಯಶ್ರೀ ಬಸವರಾಜ್ ಮತ್ತಿಮಡು ಸೇರಿದಂತೆ ಇತರರು ಈ ಪ್ರಶಿಕ್ಷಣಾ ವರ್ಗದಲ್ಲಿ ಪಾಲ್ಗೊಂಡಿದ್ದರು.